ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಇವತ್ತು ದೀಪಾವಳಿ ಹಬ್ಬದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಬಹಳ ಸಿಂಪಲ್ಲಾಗಿ ಸೂಪರಾಗಿ ದೀಪಾವಳಿ ಹಬ್ಬನ ನಾನು ನಮ್ಮ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡಿದ್ದೀನಿ. ಏನಂತಂದರೆ ಬಿಸ್ನೆಸ್ಸು, ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರನ್ನೂ ಒಟ್ಟಿಗೆ ಒಂದೇ ಜಾಗದಲ್ಲಿ ಕರಿಬೋದು ಅನ್ನೋ ಉದ್ದೇಶದಿಂದ, ಹಾಗೆ ಧನಲಕ್ಷ್ಮಿ ಪೂಜೆ ನಾವು ದುಡಿಯೋ ಜಾಗದಲ್ಲಿ ಮಾಡಿದ್ರೆ ಒಳ್ಳೆಯದು ಅನ್ನೋ ಲೆಕ್ಕದಲ್ಲಿ ನಾನು ಆಫೀಸಲ್ಲೇ ಮಾಡ್ತೀನಿ. ಈ ರೀತಿಯಾಗಿ ಫ್ಲೋರ್ ಎಲ್ಲ ನೀಟಾಗಿ ಒರೆಸಿ ಮ್ಯಾಟ್ ಹಾಕಿದೆ. ಅದಾದ ನಂತರ ಈ ಕಡೆ ನಾನು ಮುತ್ತೈದೆಯರನ್ನ ಕರೆದಿದ್ದೆ. ಸೊ ಅವರೆಲ್ಲರಿಗೂ ಮಡ್ಲಕ್ಕಿ ಸಮೇತ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ಟೀಲ್ ಬಾಕ್ಸು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಹಸಿರು ಬಾಳೆ, ಹಾಗೆ ಅಕ್ಕಿನ ತುಂಬಿಕೊಂಡು ಇಟ್ಕೊತಾ ಇದ್ದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಕೆಲಸ ಮಾಡೋದು, ಒಂದು ಸ್ವಲ್ಪ ಹೊತ್ತು ಆ ಕಡೆ ಏನು ದೇವಿಗೆ ಅಲಂಕಾರ ಮಾಡೋಕ್ಕೆ ಟೇಬಲ್ಲು ಅದು ಇದು ಎಲ್ಲ ರೆಡಿ ಮಾಡಿಕೊಡೋದು, ಎಲ್ಲನೂ ಆಫೀಸ್ ಸ್ಟಾಫ್ಸು ಎಲ್ಲನೂ ಹೆಲ್ಪ್ ಮಾಡ್ತಿದ್ರು. ಬಟ್ ನಾನು ಅವ್ರ ಜೊತೆ ಕೈ ಜೋಡಿಸಿ ಪ್ರತಿ ವರ್ಷ ಈ ಹಬ್ಬನ ಬಹಳ ಚೆನ್ನಾಗಿ ಮಾಡ್ತೀವಿ. ಈ ರೀತಿ ಅಕ್ಕಿಯನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ನೋಡ್ಬೋದು ಸ್ವಲ್ಪ ಹೊತ್ತು ಎದ್ದೇಳೋದು, ಹಣ್ಣಿಡೋದು, ಟೇಬಲ್ ರೆಡಿ ಮಾಡೋದು, ಈ ರೀತಿ ಗೋಲ್ಡ್ ಕಲರ್ ಶಾಲ್ ಹಾಕಿ ರೆಡಿ ಮಾಡಿದ್ದೀನಿ. ಇನ್ನು ನೀವು ಇವಾಗ ನೋಡ್ತಾ ಇದ್ದೀರಾ ಮಡ್ಲಕ್ಕಿಗೆಲ್ಲ ರೆಡಿ ಆಗಿದೆ. ಎಲೆ, ಅಡಿಕೆ, ಬಾಳೆಹಣ್ಣು, ಕುಂಕುಮ, ಅರಿಶಿನ, ತೆಂಗಿನಕಾಯಿ, ಸ್ವೀಟು, ಹೀಗೆ. ಸೊ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಸುಮಾರು 6 ಗಂಟೆಗಳ ಶ್ರಮ. ನೀವೀಗ ನೋಡ್ಬೋದು ಹಿಂದ್ಗಡೆ ಬ್ಯಾಕ್ ಡ್ರಾಪಲ್ಲಿ ಈ ರೀತಿ ಪಾಂಪ್ ಪಾಂಪ್ ಮಾಡಿ ಅದಕ್ಕೆ ಗಂಟೆ ಹಾಕಿ ರೆಡಿ ಮಾಡಿರೋವಂಥದ್ದು. ಹಾಗೆ ಗೋಲ್ಡ್ ಕಲ್ಲರ್ದು ಶಾಲ್ ಹಾಕಿ ಒಂದು ಬುಟ್ಟಿಯಲ್ಲಿ ಹಣ್ಣು ಇಟ್ಟು ತಾಯಿಗೆ ಮೊದಲು ಮಡ್ಲಕ್ಕಿ ಇಟ್ಟು, ಏನು ಎಲ್ಲರಿಗೂ ಕೊಡ್ತೀವಿ ಅದೇ ರೀತಿಯಾಗಿ ತಾಯಿಗೆ ಮೊದಲು ಮಡ್ಲಕ್ಕಿ ಇಟ್ಟು ಈ ರೀತಿ ಪೂಜೆನ ನೀಟಾಗಿ ಧೂಪ ಆರತಿ ಎಲ್ಲ ರೆಡಿ ಮಾಡಿಟ್ಕೊಂಡು ಮಾಡಿದ್ದೀನಿ. ಇನ್ನು ಹೆಣ್ಮಕ್ಳಿಗೆ ಮಡ್ಲಕ್ಕಿ, ಗಂಡು ಮಕ್ಳಿಗೆ ತೆಂಗಿನಕಾಯಿ ಸ್ವೀಟು. ಈ ರೀತಿಯಾಗಿ ಇತ್ತು ನನ್ನ ದೀಪಾವಳಿ ಹಬ್ಬ. ನೀವೀಗ ನೋಡ್ಬೋದು ತಾಯಿಗೆ ಬೈತಲೆ ಬುಟ್ಟು, ಓಲೆ, ಮೂಗ್ಬಟ್ಟು, ನೆಕ್ಲೆಸ್ಸು, ಡಾಬು ಇದನ್ನೆಲ್ಲ ಹಾಕಿದ್ದೀನಿ. ಬಳೆನ ನಾನು ತಟ್ಟೆಯಲ್ಲಿ ಇಡ್ತೀನಿ, ಹಾಗೆ ದುಡ್ಡು ಸಹ ತಟ್ಟೆಯಲ್ಲಿ ಅಕ್ಕಿ ಬಿಂದಿಗೆಯಲ್ಲಿ ಅಲ್ಲೇ ಇಡ್ತೀನಿ. ಸೊ ಇದಾಗಿತ್ತು ದೀಪಾವಳಿ ಹಬ್ಬದ ವಿಶೇಷ. ಅದಾದಮೇಲೆ ಒಂದು ಲಾಂಗ್ ಗ್ಯಾಪ್ ನಂತರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಾಲು ಸಾಲಿಗೆ ವಿಡಿಯೋ ಬರೋದಿದೆ. ನನ್ನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.